ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಬಖ್ತಿ ನಂಬರ್ 8, ಅಧ್ಯಾಯ ನಂಬರ್ 8, ತನ್ವೀನ್ ವ ನೂನೆ ಸಾಕಿನ್, ತನ್ವೀನ್ ಮತ್ತು ನೂನೆ ಸಾಕಿನ್. ಪ್ರಿಯ ಸಹೋದರರೇ, ಕಳೆದ ಒಂದು ಭಾಗದಲ್ಲಿ ನಾವು ತನ್ವೀನ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಎರಡು ಜಬರ್ಗಳು, ಎರಡು ಝೀರ್ಗಳು, ಎರಡು ಪೇಶ್ಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಬನ್ನಿ ಇನ್ಶಾ ಅಲ್ಲಾ, ಇವಾಗ ನೂನೆ ಸಾಕೀನ್ ಎಂದು ಯಾವುದಕ್ಕೆ ಕರೆಯುತ್ತಾರೆ ಎಂದು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಪ್ರಿಯ ಸಹೋದರರೇ, ತಖ್ತಿ ನಂಬರ್ 8, ತನ್ವೀನ್ ವ ನೂನೆ ಸಾಕೀನ್, ಅಧ್ಯಾಯ ನಂಬರ್ 8, ತನ್ವೀನ್ ಮತ್ತು ನೂನೆ ಸಾಕೀನ್. ಜಿಸ್ ನೂನ್ ಪರ್ ಜಜಮ್ ಸುಕೂನ್ ಹೋ ಉಸ್ಕೋ ನೂನೆ ಸಾಕಿನ್ ಕೆಹತೆ ಹೇ. ಯಾವ ನೂನಿನ ಮೇಲೆ ಜಜಮ್ ಇರುತ್ತದೋ ಅಂತಹ ಒಂದು ನೂನಿಗೆ ನೂನೆ ಸಾಕಿನ್ ಎಂದು ಕರೆಯುತ್ತೇವೆ. ನೋಡಿ, ಇಲ್ಲಿ ನೂನ್ ಇದೆ, ಅದರ ಮೇಲೆ ಜಜಮ್ ಇದೆ. ಇಂಥ ಒಂದು ನೂನಿಗೆ ನಾವೇನೆಂದು ಕರೆಯುತ್ತೇವೆ? ನೂನೆ ಸಾಕಿನ್ ಎಂದು ಕರೆಯುತ್ತೇವೆ. ನೂನ್ ಮೇಲೆ ಜಜಮ್ ಇರಬೇಕು, ಅಂತ ಒಂದು ನೂನಿಗೆ ನಾವು ನೂನೆ ಸಾಕಿನ್ ಎಂದು ಕರೆಯುತ್ತೇವೆ. ತನ್ವೀನ್ ಔರ್ ನೂನೆ ಸಾಕಿನ್ ಕಿ ಅವಾಸ್ ಎಕ್ ಸಾ ಹೋತಿ ಹೇ. ತನ್ವೀನ್ ಮತ್ತು ನೂನೆ ಸಾಕಿನ್ನ ಶಬ್ದ, ನೂನೆ ಸಾಕಿನ್ನ ಸ್ವರ ಒಂದೇ ರೀತಿಯಾಗಿರುತ್ತದೆ. ಜೈಸೆ ಉದಾಹರಣೆ, ಬ ದೋ ಜಬರ್ ಬನ್ ಬರಾಬರ್ ಹೇ ಬಾ ನೂನ್ ಜಬರ್ ಬನ್ ಕೆ. ಬಾ ದೋ ಜಬರ್ ಬನ್ ಸರಿಸಮವಾಗಿದೆ ಬಾ ನೂನ್ ಜಬರ್ ಬನ್ಗೆ. ಈ ರೀತಿ ನೋಡಿ, ಬಾ ದೋ ಜಬರ್ ಬನ್ ಆಗುತ್ತದೆ, ಬಾ ನೂನ್ ಜಬರ್ ಬನ್. ಎರಡೂ ಶಬ್ದ ಒಂದೇ ರೀತಿಯಾಗಿ ಬರುತ್ತದೆ, ಆದರೆ ಲಿಪಿ ಬೇರೆ ಬೇರೆಯಾಗಿ ಇರುತ್ತದೆ. ತನ್ವೀನ್, ತನ್ವೀನ್ ಅಂದರೆ ಎರಡು ಜಬರ್ಗಳು, ಎರಡು ಝೇರ್ಗಳು, ಎರಡು ಪೇಶ್ಗಳು. ಇದರ ಒಂದು ಶಬ್ದ ಯಾವ ರೀತಿ ಇರುತ್ತೆ ಗೊತ್ತಾ? ತಾ ದೋ ಜಬರ್ ತನ್, ತಾ ದೋ ದಿರ್ ತಿನ್. ನೋಡಿ, ತಾ ದೋ ದಿರ್ ತಿನ್, ತನ್ ತಿನ್ ತುನ್, ಈ ರೀತಿ ಆಯ್ತಾ? ನೋಡ್ರಿ, ಇಲ್ಲಿ ತಾ ನೂನ್ ಜಬರ್ ತನ್, ತಾ ನೂನ್ ಝೇರ್ ತಿನ್, ತಾ ನೂನ್ ಪೇಶ್ ತುನ್. ಎರಡು ಒಂದೇ ರೀತಿ ಶಬ್ದ ಬರುತ್ತೆ, ಎರಡೇ ಒಂದೇ ರೀತಿ ಉಚ್ಚಾರಣೆಯಾಗುತ್ತದೆ. ಪ್ರಿಯ ಸಹೋದರರೇ, ಬನ್ನಿ ಮುಂದೆ ಬರೆಯೋಣ. ತಾ ದೋ ಜಬರ್ ತನ್, ತಾ ನೂನ್ ಜಬರ್ ತನ್. ನೋಡಿ, ಎರಡು ಒಂದೇ ಅಕ್ಷರ ಉಚ್ಚಾರಣೆ ಆಗ್ತಾ ಇದೆ, ಒಂದೇ ಸ್ವರಗಳು ಉಚ್ಚಾರಣೆ ಆಗ್ತಾ ಇದೆ. ತಾ ದೋ ಜಬರ್ ತನ್, ತಾ ನೂನ್ ಜಬರ್ ತನ್, ತಾ ದೋ ಝೇರ್ ತಿನ್, ತಾ ನೂನ್ ಝೇರ್ ತಿನ್, ತಾ ದೋ ಪೇಶ್ ತುನ್, ತಾ ನೂನ್ ಪೇಶ್ ತುನ್, ಸಾ ದೋ ಜಬರ್ ಸನ್, ಸಾ ನೂನ್ ಜಬರ್ ಸನ್, ಸಾ ದೋ ಝೇರ್ ಸಿನ್, ಸಾ ನೂನ್ ಝೇರ್ ಸಿನ್, ಸಾ ದೋ ಪೇ ಸುನ್, ಸಾ ನೂನ್ ಪೇ ಸುನ್. ಜೀಮ್ ದೋ ಜಬರ್ ಜನ್, ಜೀಮ್ ನೂನ್ ಜಬರ್ ಜನ್, ಜೀಮ್ ದೋ ಝೇರ್ ಜಿನ್, ಜೀಮ್ ನೂನ್ ಝೇರ್ ಜಿನ್, ಜೀಮ್ ದೋ ಪೇಶ್ ಜುನ್, ಜೀಮ್ ನೂನ್ ಪೇಶ್ ಜುನ್. ದಾಲ್ ದೋ ಜಬರ್ ದನ್, ದಾಲ್ ನೂನ್ ಜಬರ್ ದನ್, ದಾಲ್ ದೋ ಝೇರ್ ದಿನ್, ದಾಲ್ ನೂನ್ ಝೇರ್ ದಿನ್, ದಾಲ್ ದೋ ಪೇಶ್ ದುನ್, ದಾಲ್ ನೂನ್ ಪೇಶ್ ದುನ್. ನೋಡಿ, ಒಂದೇ ಆಗಿ ಉಚ್ಚಾರಣೆ ಆಗ್ತಾ ಇದೆ, ಒಂದೇ ರೀತಿಯಲ್ಲಿ ಉಚ್ಚಾರಣೆ ಆಗ್ತಾ ಇವೆ. ಬನ್ನಿ ಪ್ರಿಯ ಸಹೋದರರೇ, ಮಶ್ಕ್ ಮಾಡೋಣ, ಅಭ್ಯಾಸ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ. ಐನ್ ಅಲಿಫ್ ಜಬರ್ ಆ, ದಾಲ್ ದೋ ಜಬರ್ ದನ್ ಆ ದನ್, ಸೀನ್ ವೌ ಜಬರ್ ಸೌ, ಹಮ್ಜಾ ದೋ ಝೇರ್ ಇನ್ ಸೌ ಇನ್, ಕಾಫ್ ಜಬರ್ ಕ, ರಾಯಾ ಝೇರ್ ರಿ ಕಾರಿ, ಬಾ ದೋ ಪೇಶ್ ಬುನ್ ಕಾರೀಬುನ್, ಫಾ ಜಬರ್ ಫಾ, ಮೀಮ್ ನೂನ್ ಜಬರ್ ಮನ್ ಫಮನ್ ಫಮನ್, ಐನ್ ಜಬರ್ ಆ, ವಾಯಾ ಝೇರ್ ಝಿ ಅಝಿ, ಮೀಮ್ ದೋ ಪೇಶ್ ಮುನ್ ಅಝೀಮುನ್, ಕಾಫ್ ನೂನ್ ಪೇಶ್ ಕುನ್, ಮೀಮ್ ಜಬರ್ ಮಾ, ರಾ ಜಬರ್ ರಾ ಮಾರಾ, ದಾದ್ ದೋ ಪೇಶ್ ದುನ್ ಮಾರಾದುನ್ ಮಾರಾದುನ್, ರಾ ಜಬರ್ ರಾ, ಸೀನ್ ವಾ ಪೇಶ್ ಸೂ ರಸೂ, ಲಾಮ್ ದೋ ಪೇಶ್ ಲುನ್ ರಸೂಲುನ್ ರಸೂಲುನ್, ಶೀನ್ ಯಾ ಜಬರ್ ಶೈ, ಹಮ್ಜಾ ದೋ ಜಬರ್ ಅನ್ ಶೈ ಅನ್, غين زير غي، شين ألف زبر شا غيشا، واو زبر وا غيشا وا، تا دو پشتن غيشا واتن، غين ألف زبر غا، سين زير سي غاسي، قاف دو زير قين غاسي قين غاسي قين، ها پشو دال دو زبر دن هدن هدن عادن سوئن قريب فمن عظيم كن مرض رسول شيئا غشاوة غاسق هدى
ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡುತ್ತೇವೆ ಅಷ್ಟೇ ನಮಗೆ ಸುಲಭವಾಗುತ್ತೆ, ಅಷ್ಟೇ ನಮಗೆ ಈಸಿ ಆಗುತ್ತದೆ. ಇನ್ಶಾಅಲ್ಲಾ ಬರುವ ಒಂದು ಪಾರ್ಟಿನಲ್ಲಿ ಭಾಗ ನಂಬರ್ 15 ನಾವು ತಖ್ತಿ ನಂಬರ್ 9 ಬಗ್ಗೆ ತಿಳಿದುಕೊಳ್ಳೋಣ. ಇಜ್ಹಾರ್ ಯಾವ ರೀತಿ ಇಜ್ಹಾರ್ ಮಾಡಬೇಕು, ಯಾವ ರೀತಿ ಇದನ್ನು ಓದಬೇಕು, ಬಹಳ ಇಂಪಾರ್ಟೆಂಟ್ ಆದ ಒಂದು ಅಧ್ಯಾಯವಾಗಿದೆ. ಇನ್ಶಾಅಲ್ಲಾ ಇದನ್ನು ಬರುವ ಒಂದು 15 ಪಾರ್ಟಿನಲ್ಲಿ ತೆಗೆದುಕೊಂಡು ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಾವು ವಿಡಿಯೋ ಹಾಕಿದ ತಕ್ಷಣವೇ ನಿಮ್ಮ ಹತ್ರ ಅದು ತಲುಪುತ್ತದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರಿಯ ಸಹೋದರರೇ, ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲಾ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಲ್ಲಿ ಶೇರ್ ಮಾಡಿ, ಮತ್ತೆ ಇಷ್ಟವಾದಲ್ಲಿ ಈ ಒಂದು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ಶಾ ಅಲ್ಲಾ ನಮಗೆ ಸಪೋರ್ಟ್ ಅನ್ನು ಮಾಡಿ.